ವೀಕ್ಷಕರೇ ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ? ನಾನು ನಿಮ್ಮ ವಿಜಯ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಕಲ್ಲಿನಿಂದ ರುಬ್ಬಿ ತಯಾರಿಸುವ ಅಡುಗೆಗೆ ಮತ್ತು ಮಿಕ್ಸಿಯಲ್ಲಿ ರುಬ್ಬಿ ತಯಾರಿಸುವ ಆಹಾರಕ್ಕೂ ಭಾಳಷ್ಟು ವ್ಯತ್ಯಾಸವಿರುತ್ತೆ. ಈಗಿನ ಈ ಯಾಂತ್ರಿಕ ಜೀವನದಲ್ಲಿ ಈ ರೀತಿಯಾಗಿ ಕಲ್ಲಿನಲ್ಲಿ ರುಬ್ಬಿ ತಯಾರಿಸುವವರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ನೀವೆಲ್ಲರೂ ತಿಳಿದುಕೊಳ್ಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ರುಬ್ಬೋ ಕಲ್ಲಿನಿಂದ ತಯಾರಿಸುವ ಆಹಾರವು ಯಾವುದೇ ಕಾರಣಕ್ಕೂ ಬೇಗ ಹಾಳಾಗೋದಿಲ್ಲ ಮತ್ತು ಆರೋಗ್ಯಕ್ಕೂ ಅಷ್ಟೇ ಬೆನಿಫಿಟ್ ಇರ್ತಿತ್ತು. ಅದಕ್ಕೆ ಅಲ್ವಾ ಹೇಳೋದು, ಹಳೆ ಕಾಲದ ನಮ್ಮ ಹಿರಿಯರು ಎಷ್ಟು ಗಟ್ಟಿಮುಟ್ಟಾಗಿರ್ತಿದ್ರು ಈ ಗುಂಡು ಕಲ್ಲಿನ ಥರನೇ. ಅವರೆಲ್ಲರ ಹೆಲ್ತ್ ಸೀಕ್ರೆಟು ಇಂಥ ಸಣ್ಣ ಪುಟ್ಟ ವಿಷಯಗಳಲ್ಲಿ ಅಡಗಿರ್ತಿತ್ತು. ಇನ್ನು ಮುಂದಾದರೂ ನಾವು ಈ ಹಳೆ ಕಾಲದ ಪದ್ಧತಿಯನ್ನು ಆದಷ್ಟು ಅಳವಡಿಸ್ಕೊಳ್ಳೋಣ. ಇವೆಲ್ಲದರ ಮಧ್ಯೆ ಈ ಒಂದು ಸಣ್ಣ ಗುಡಿ ಕೈಗಾರಿಕೆ ಇನ್ನೂ ತನ್ನ ಡಿಮ್ಯಾಂಡ್ ಹೇಗೆ ಉಳಿಸಿಕೊಂಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಬೇರೆ ಬೇರೆ ರೀತಿಯ ಒಳಕಲ್ಗಳೆಲ್ಲ ಮಾಡ್ತಾರೆ, ಇಲ್ಲಿಂದ ಬೇರೆ ಬೇರೆ ಊರಿಗೆ ಸಪ್ಲೈ ಆಗುತ್ತೆ ಅಂತ ಒಂದು ಸಣ್ಣ ಒಂದು ಇಂಡಸ್ಟ್ರಿ, ಗುಡಿ ಕೈಗಾರಿಕೆ ಅನ್ಬೋದು. ಅಲ್ಲಿ ಬಂದಿದ್ದೀನಿ ಒಂದು ವೀಡಿಯೋ ಮಾಡೋಣ ಅಂತ. ನೋಡಿ ಎಷ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇದನ್ನು ಹೆಂಗೆ ಮಾಡ್ತಾರೆ, ಇವರು ಕಲ್ಲು ಇಲ್ಲಿಂದ ತರ್ತಾರೆ, ಒಂದು ಒಳಕಲ್ಲು ಮಾಡೋಕ್ಕೆ ಎಷ್ಟು ಇದು ತಗೊಳ್ತಾರೆ, ಒಂದು ಕಡೆ ಒಳಕಲ್ಲು ಮಾಡೋದಕ್ಕೆ ಟೈಮ್ ತಗೋತಾರೆ ಅಂತೆಲ್ಲ ಈಗ ನಾವು ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಹಾಯ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಹೆಸರೇನು ಸರ್? ಪುರಂದರ. ಪುರಂದರ ಅಂತ, ಇದೇ ಊರವರ ನೀವು? ಇದೇ ಊರು. ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀರಾ ಸರ್? ನಾನು ಒಂದು 31 ವರ್ಷ ಆಯ್ತು. 31 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ. ಈಗ ನೀವು ಇದನ್ನ ಒಂದು ಇದಕ್ಕೆ ಒಳಕಲ್ಲು ಅಂತಾರೆ, ಕಡೆಯುವ ಕಲ್ಲು ಅಂತಾರೆ, ರುಬ್ಬುವ ಕಲ್ಲು. ರುಬ್ಬುವ ಕಲ್ಲು, ಹೌದು. ಇದನ್ನು ಒಂದು ರುಬ್ಬ ಕಲ್ಲು ಮಾಡೋದಕ್ಕೆ ನೀವು ಎಷ್ಟು ಟೈಮ್ ತಗೋತೀರಾ? ಅದು ಸೈಜ್ ಲೆಕ್ಕದಲ್ಲಿ ನಮಗೆ ಒಂದು 1/2 kg ಆದರೆ ನಮಗೆ ಒಂದು 5 ದಿವಸ 6 ದಿವಸ ಬೇಕು ಕಲ್ಲು ಮಾಡಲಿಕ್ಕೆ, 1/2 kg ರುಬ್ಬು ಅಂತ ಕಲ್ಲಿಗೆ. ಓಕೆ. ಹಾಗೆ ಹಾಗೆ 3/4 kg ಆದರೆ ಸ್ವಲ್ಪ ಟೈಮ್ ಜಾಸ್ತಿ, ಹಾಗೆ ದೊಡ್ಡದಾದ ಮೇಲೆ ನಮಗೆ ಟೈಮ್ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಕಲ್ಲನ್ನು ಎಲ್ಲಿಂದ ತರ್ತೀರಾ ಸರ್? ನಾವು ಕಲ್ಲು ಇಲ್ಲಿದೆ, ನಾವೇನು ತರಿಸಲಿಕ್ಕೆ ಇಲ್ಲ ಈ ಕಲ್ಲನ್ನು. ಅಂದ್ರೆ ಇಲ್ಲಿ ಅಂದ್ರೆ ಲೋಕಲಲ್ಲೇ ಸಿಗುತ್ತೆ? ಲೋಕಲ್ ಅಲ್ಲ, ಇದು ಕಲ್ಲಾರ್ಪೆ ಅಂತೇಳಿ ಇಲ್ಲೇ ಮಣ್ಣಿನಡಿಯಲ್ಲಿ ಕಲ್ಲೇ ಕಲ್ಲೇ ಇರೋದು, ನಾವು ಇಲ್ಲಿಂದ ತೆಗೆದು ಇಲ್ಲೇ ಮಾಡೋದು. ಓಕೆ. ಅದಕ್ಕೋಸ್ಕರ ಇಲ್ಲಿ ಕಲ್ಲಾರ್ಪೆ ಅಂತ ಕಲ್ಲಾರ್ಪೆ ಅಂತ ಹೆಸರು ಅದಕ್ಕೆ ಬಂದದ್ದು. ಓಕೆ ಓಕೆ ಓಕೆ. ಇದು 100-110 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಸೊ ಫಸ್ಟ್ ನೀವು ಈ ರೀತಿ ಕಲ್ಲನ್ನ, ನಮ್ಮದು ಒಂದು ಮೊದಲಿನ ಅಂತದ್ದು ಕೆಲಸ ಆಗ್ತಾ ಉಂಟು ಈ ತರದ್ದು. ಓಕೆ ಓಕೆ. ಫಸ್ಟ್ ಕೈಯಲ್ಲೇ ಇದು ಮಾಡಿ, ಕೈಯಲ್ಲೇ ಮಾಡಿ ಎಲ್ಲ ಮಾಡಿ ಮತ್ತೆ ಲಾಸ್ಟ್ ಫಿನಿಶಿಂಗ್ ಪಾಲಿಶ್ ಎಲ್ಲ ಮಿಷನ್ ಅಲ್ಲಿ ಮಾಡುದು. 90 ವರ್ಷ ಅಂತ ಕೈಯಲ್ಲೇ ಕೆಲಸ ಮಾಡುದು. ಕೈಯಲ್ಲೇ ಕೆಲಸ, ಹೌದೌದು. ಫಿನಿಶಿಂಗ್ ಮಾತ್ರ ನೀವು? ನಮ್ಮ ಹತ್ರ ಖಾಲಿ ಗ್ರೈಂಡಿಂಗ್ ಮಿಷನ್ ಆ ತರದ ಮಾತ್ರ ಇರೋದು. ಗ್ರೈಂಡಿಂಗ್ ಮಿಷನ್, ಈ ಟೈಪ್ ಗ್ರೈಂಡಿಂಗ್ ಆ ತರದ ಮಾತ್ರ, ಪಾಲಿಶ್ ಮಿಷನ್ ಮಾತ್ರ ಇರೋದು. ಓಕೆ ಓಕೆ. ಕಲ್ಲು ತಯಾರು ಮಾಡುವಂತ ಮಿಷನ್ ಇಲ್ಲ. ಇಲ್ಲ ಇಲ್ಲ, ನಿಜವಾಗ್ಲೂ ಅದು ತುಂಬಾ ಗ್ರೇಟ್. ಅದು ನಾವು ಕೈಯಲ್ಲೇ ಮಾಡುದು 90%. 10% ಮಾತ್ರ ಲಾಸ್ಟ್ ಈಗ ಸೆಲ್ಕೋದವರು ಒಂದು ಸೋಲಾರ್ ಫ್ರೀ ಕೊಟ್ಟಿದ್ದಾರೆ, ಅದರಿಂದ ಇದು ವರ್ಕ್ ಆಗ್ತಾ ಉಂಟು. ಸೋಲಾರ್ ವಯಾ ಸೋಲಾರ್ ಇಂದ ಮಾಡ್ತಾ ಇದ್ದಾರೆ, ಕರೆಂಟ್ ಇಲ್ಲ ಇಲ್ಲಿ. ಸೆಲ್ಕೋದವರು ಫ್ರೀ ಕೊಟ್ಟಿದ್ದಾರೆ. ಓಕೆ ಓಕೆ. ಈ ಕಲ್ಲು ರಾಗಿ ಬೀಸುವಂತ ಇದು ರಾಗಿ ಬೀಸೋ. ಓಕೆ. ಮತ್ತೆ ಅಮ್ಮಿ ಕಲ್ಲು ಉಂಟು ನಿಮಗೆ ಈ ತರದ್ದು, ಇದು ರಾಗಿ ಬೀಸು ಶೋಕೇಸ್ ಇಡುವಂತದ್ದು. ಶೋಕೇಸ್ ಅಲ್ಲಿ ಇಡುವಂತದ್ದು ಚಿಕ್ಕದು. ಹೌದು. ಓಕೆ. ಮತ್ತೆ ಅಮ್ಮಿ ಕಲ್ಲು ಈ ತರದ್ದು ಉಂಟು, ಅಮ್ಮಿ ಕಲ್ಲು. ಇದು ಏನಕ್ಕೆ ಯೂಸ್ ಮಾಡ್ತಾರೆ? ಮಸಾಲೆ ಎಲ್ಲ ಪೇಸ್ಟ್ ಮಾಡ್ಲಿಕ್ಕೆ. ಮಸಾಲೆ ಅರಿಯೋದಕ್ಕೆ. ಹೌದು ಹೌದು. ಓಕೆ ಓಕೆ. ಅದಕ್ಕೆ ಇದಕ್ಕೆ ಏನು ರೇಟ್ ಇದೆ ಸರ್? ಇದಕ್ಕೆ ನಿಮಗೆ 3800 ಬೀಳ್ತದೆ. ಚಿಕ್ಕದಾದರೆ ನಿಮಗೆ 2600 ಬೀಳ್ತದೆ. ಈ ಚಿಕ್ಕದ್ ನೋಡಿ. ಹಾಂ ಹಾಂ ಹಾಂ. ಆ ಥರ ರೇಟ್ ಬರ್ತದೆ, ಚಿಕ್ಕದಾದರೆ ಕಡಿಮೆ ಬೀಳ್ತದೆ. ಓಕೆ ಓಕೆ ಓಕೆ. ಸೈಜ್ ಲೆಕ್ಕದಲ್ಲಿ ಹೋಗ್ತದೆ. ಓಕೆ. ಈ ಅದೆಲ್ಲ ಇದೆಲ್ಲ ಅದೆಲ್ಲ ಈ ಇದು ಎಲೆ ಅಡಿಕೆ. ಎಲೆ ಅಡಿಕೆ ಆದರೆ ಇದು ಮಾತ್ರ ನಾವು ತಯಾರು ಮಾಡೋದಲ್ಲ, ಇದು ಸ್ವಲ್ಪ ಸ್ಮೂತ್ ಇದೆ, ಕಡಿಮೆ ರೇಟ್ ಇದು. ತಮಿಳ್ನಾಡಿಂದ ತರಿಸೋದು, ನಾವು ಮಾಡೋದಾದರೆ ಈ ಥರ ಬರ್ತದೆ. ಇದು ರೇಟ್ ಜಾಸ್ತಿ, ಇದಕ್ಕೆ 100 ವರ್ಷ ಗ್ಯಾರಂಟಿ ಕೊಡ್ತೇವೆ. ಎಷ್ಟು? 100 ವರ್ಷ ಗ್ಯಾರಂಟಿ ಕೊಡ್ತೇವೆ. ನಮ್ಮದು ಕಲ್ಲಿದು 100 ವರ್ಷ ಗ್ಯಾರಂಟಿ, ಅದು ಏನಾಗಲ್ಲ. ಓಕೆ ಓಕೆ. ನೀವು ಎಂದು ಕಲ್ಲು ಜಜ್ಜಿದ್ರು ಉಡಿ ಬರಲ್ಲ, ಅದರಲ್ಲಿ ಮಾತ್ರ ನೀವು ಜಜ್ಜಿದ್ರು ಉಡಿ ಆಗ್ತದೆ ಅದು. ಹೌದೌದು. ಆಮೇಲೆ ಈ ರಾಗಿ ಬೀಸೋ ಇದೆಯಲ್ಲ, ಇದಕ್ಕೆ ಏನ್ ಚಾರ್ಜ್ ಮಾಡ್ತೀರಾ? ಇದು ಚಾರ್ಜ್ ಕಲ್ಲಿದೆ ರೇಟ್, ಇದು 15 ಇಂಚ್ ಉಂಟು, ಅದು 4800 ಇದಕ್ಕೆ ಬೀಳ್ತದೆ. 4800 ಇದು ಕಲ್ಲಿಗೆ, 800 ರೂಪಾಯಿ ಇದಕ್ಕೆ ಕಲ್ಲಿಂದ 200 ರೂಪಾಯಿ ಜಾಸ್ತಿ ನಾವು ಚಾರ್ಜಸ್ ಮಾಡ್ತೇವೆ. ಹಾಗೆ ಅದಕ್ಕೆ ಆದರೆ
5.5 ಆಗ್ತದೆ. ಇದಕ್ಕೆ 5.5 ಹೌದು ಹೌದು. ಅಂದ್ರೆ ಅದು ಕೆಪಾಸಿಟಿ ಮೇಲೆ ಅದು ಇಂಚು ಲೆಕ್ಕದಲ್ಲಿ 16 ಇಂಚು 15 ಇಂಚು ಉಂಟು ಅದು. ಇದು 15 ಇಂಚು ಇದು 16 ಇಂಚು ಹೌದು. ಓಕೆ. ಆಮೇಲೆ ಸರ್ ಈಗ ನಿಮ್ಗೆ ಇದು ಎಲ್ಲೆಲ್ಲಿಂದ ಆರ್ಡರ್ ಬರುತ್ತೆ ಸರ್? ಇದು ನಮಗೆ ಇಡೀ ಇಂಡಿಯಾದಿಂದ ಬರ್ತದೆ. ಆದ್ರೆ ಬ್ಯಾಂಗ್ಳೂರು ಮೈಸೂರು ಜಾಸ್ತಿ, ಮತ್ತೆ ಬಾಂಬೆ ಗುಜರಾತ್ ಈ ತರ, ಮತ್ತೆ ದಿಲ್ಲಿಯಿಂದ ಬರ್ತದೆ. ಈ ತರದಿಂದ ಜಾಸ್ತಿ ಆರ್ಡರ್ ಬರ್ತದೆ. ಇಲ್ಲಿಂದ ಹೇಗೆ ನೀವು ಟ್ರಾನ್ಸ್ಪೋರ್ಟ್ ಹೇಗೆ ನೀವೇ ಕಳಿಸ್ತೀರಾ? ಟ್ರಕ್ ಅಲ್ಲಿ ಹಾಕೋದು. ವಿಆರ್ಎಲ್ ಟ್ರಕ್ ಅಲ್ಲಿ ಹಾಕ್ತೀರಾ? ಎಲ್ಲಾ ಕಡೆ ಯಾವ ಕಡೆ ಅದ್ರಲ್ಲಿ ಜಾಸ್ತಿ ಹಾಕೋದು ನಾವು. ಸರ್ ಇದು ಈ ಚಿಕ್ಕ ಸೈಜ್ ಇದೆ ಅಲ್ಲ, ಈ ಚಿಕ್ಕ ಸೈಜ್ ಇದು ಏನು, ಇದು ಏನು ಅಕ್ಕಿ ರುಬ್ಬೋದಕ್ಕೆ ಯೂಸ್ ಮಾಡ್ತಾರೆ? ಇದು ಶೋಕೇಸ್ ಇಡುವಂತದ್ದು. ಶೋಗೆ ಶೋಗೆ ಜಾಸ್ತಿ ಕೊಂಡೋಗ್ತಾರೆ, ಅದಕ್ಕೆ ನಾವು ಮಾಡಿ ಇಡ್ತೇವೆ. ಮತ್ತೆ ಇದಾದ್ರೆ ನಿಮಗೆ ಒಂದು 1 ಗ್ಲಾಸ್ ರುಬ್ಲಿಕ್ಕೆ ಆಗ್ತದೆ ಇದರಲ್ಲಿ. ಓಕೆ. ಅದ್ರ ನೆಕ್ಸ್ಟ್ ಸೈಜ್ ಇದು 1/2 ಕೆಜಿ ರುಬ್ಲಿಕ್ಕೆ ಆಗ್ತದೆ. 1/2 ಕೆಜಿ ಸೈಜ್ ಮೇಲೆ ರೇಟ್ ಹೋಗ್ತದೆ. ಅದು 1.5 ಕೆಜಿ ರುಬ್ಲಿಕ್ಕೆ ಆಗ್ತದೆ ಇದರಲ್ಲಿ. ಹೌದೌದು. ಓಕೆ. ಅಂದ್ರೆ ಇದಕ್ಕಿಂತ ರಫ್ ಮಾಡಿದಿರಾ? ರಫ್ ಉಂಟು, ಒಳಗೆಲ್ಲ ರಫ್ ಉಂಟು. ಓಕೆ. ಇದು ಓವೆಲ್ ಶೇಪ್, ಇದು ಯಾವ್ದಕ್ಕೆ ಯೂಸ್ ಮಾಡೋದು? ಇದು ಮದ್ದು ಮತ್ತೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಪೇಸ್ಟ್ ಮಾಡ್ಲಿಕ್ಕೆ. ಪೇಸ್ಟ್ ಮಾಡ್ಲಿಕ್ಕೆ. ಓಕೆ. ಇದು ಏನ್ ರೇಟು? ಇದು ನಿಮಗೆ 2,300, ಇದು 2,500 ಆಗ್ತದೆ. ಕಡಿಮೆ. ಇದು ನಾವೇ ತಯಾರು ಮಾಡುದು. ಇದನ್ನು ನಿಮ್ದೇ ಕಲ್ಲು? ಇದು ಹೌದು. ನೀವು ಗ್ಯಾರಂಟಿ ಕೊಡ್ತೀರಾ? ಗ್ಯಾರಂಟಿ ಕೊಡ್ತೇವೆ ಈ ಕಲ್ಲಿಗೆ. ಓಕೆ. ಏನು ಜಡ್ಜ್ ಇದ್ರು ರುಡಿ ಬರಲ್ಲ, ಕಲ್ಲು ಕಟ್ ಆಗಲ್ಲ ಮತ್ತೆ. ಓಕೆ. ಅದಕ್ಕೆ ಗ್ಯಾರಂಟಿ ಕೊಡ್ತೇವೆ ನಾವು. ಸರ್ ಹೆಂಗಿದೆ ಸರ್ ಈಗ ನೀವು ಇದನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದೀರ? ನಾನು 30 ವರ್ಷದಿಂದ. 30 ವರ್ಷದಿಂದ. ನೀವು ಬೇರೆ ಏನು ಕೆಲಸ ಮಾಡಲ್ಲ? ಇದೇ ಕೆಲಸ? ಇದೇ ಕೆಲಸ. ಒಳ್ಳೆ. ಚಿಕ್ಕದಿಂದಲೇ 14 ವರ್ಷದಿಂದ ಬಂದಿದ್ದೇನೆ ಇದಕ್ಕೆ. ಸಂಪಾದನೆ ಚೆನ್ನಾಗಿದೆ? ಸಂಪಾದನೆ ದುಡಿದ್ರೆ ಚೆನ್ನಾಗಿ ಉಂಟು. ಹೌದು. ಒಳ್ಳೆ ದುಡಿಮೆ ದುಡಿಬೇಕು. ಒಳ್ಳೆ ದುಡಿಮೆ. ಬೆಳಿಗ್ಗೆ ಒಂದು ಬೇಗ ಬಂದು ದುಡಿದ್ರೆ ಸಂಬಳ ಉಂಟು. ಓಕೆ. ಲೇಟ್ ಆಗಿ ಬಂದ್ರೆ ಇದರ ಸಂಬಳ ಏನು ಬೀಳುದಿಲ್ಲ ಹಾಗೆ. ಆಮೇಲೆ ಸರ್ ಸಾಮಾನ್ಯವಾಗಿ ನೀವು ಒಂದು ರುಬ್ಬೋ ಕಲ್ಲು ಈಗ ಒಂದು ಎಷ್ಟು 1/2 ಕೆಜಿದ ಮಿನಿಮಮ್ ಎಷ್ಟು 1/2 ಕೆಜಿನ 1 ಕೆಜಿನ ಅದು ಅಲ್ಲ ಗ್ಲಾಸ್ ಲೆಕ್ಕ ಹಾಕಿದ್ರು ಅದು ಕೆಜಿ ಲೆಕ್ಕದಲ್ಲಿ ಹೋಗುದು. ಮತ್ತೆ ಅದರಿಂದ 1/2 ಕೆಜಿಯಿಂದ ಕೆಳಗಿದು ಗ್ಲಾಸ್ ಲೆಕ್ಕದಲ್ಲಿ ಹೋಗುದು. ಗ್ಲಾಸ್ ಈಗ 1 ಕೊಂಡ 1.5 ಕೊಂಡ ಈ ತರ ಹೋಗುದು. ಈ 1/2 ಕೆಜಿ ಅಥವಾ 1/2 ಕೆಜಿ ಒಂದು ಒಳಕಲ್ಲು ಅಥವಾ ರುಬ್ಬಕಲ್ಲು ಮಾಡ್ಬೇಕು ಅಂದ್ರೆ ಮಾಡ್ಬಿಟ್ಟು ಅದನ್ನ ನೀವು ಟ್ರಾನ್ಸ್ಪೋರ್ಟ್ ಮಾಡಿ ಬೇರೆ ಒಂದು ಬೆಂಗಳೂರಿಗೆ ತಲುಪಿಸ್ಬೇಕು ಅಂದ್ರೆ ಎಷ್ಟು ಚಾರ್ಜ್ ಮಾಡ್ತೀರಾ? ಅದನ್ನ ಚಾರ್ಜಸ್ ನಾವು ನಮ್ಮ ಕಲ್ಲಿನ ರೇಟ್ ಮಾತ್ರ ಚಾರ್ಜಸ್ ಎಲ್ಲ ನಾವು ಫ್ರೀ ಕೊಡ್ತೇವೆ ಅಲ್ಲಿ ಬ್ಯಾಂಗ್ಳೂರ್ ಮುಟ್ಟುವುದ. ಓಹೋ. ಮತ್ತೆ ಬ್ಯಾಂಗ್ಳೂರ್ ಅವರ ಡೋರ್ ಸಪ್ಲೈ ಬೇಕಿದ್ರೆ ಅವ್ರ ಚಾರ್ಜಸ್ ಎಕ್ಸ್ಟ್ರಾ ಕೊಡ್ಬೇಕು. ಅಲ್ಲಿಂದ ಅವ್ರು ವಿಆರ್ಎಲ್ ಇಂದ ತಗೊಂಡು ಹೋಗ್ಬೇಕು. ಇಲ್ಲ, ವಿಆರ್ಎಲ್ ಅವರೇ ಡೋರ್ ಸಪ್ಲೈ ಮಾಡ್ತಾರೆ. ಆ ಚಾರ್ಜಸ್ ಅವರು ಎಕ್ಸ್ಟ್ರಾ ಕೊಡ್ಬೇಕು. ಇಲ್ಲದಿದ್ರೆ ನಾವು ಇಲ್ಲಿಂದ ಕಳಿಸುವ ಚಾರ್ಜಸ್ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ ಒಂದು 1/2 ಕೆಜಿ ರುಬ್ಬಕಲ್ಲು 1/2 ಕೆಜಿ ಅಂದ್ರೆ ನೀವು ಏನ್ ಚಾರ್ಜ್ ಮಾಡ್ತೀರಾ? ನಾವು 1/2 ಕೆಜಿ 4,000 ರೂಪಾಯಿ ರೇಟ್ ಉಂಟು. 4,000 ರೇಟ್. ಅದರಲ್ಲಿ ಕಡಿಮೆ ಮಾಡುದಿಲ್ಲ. ಕಡಿಮೆ ಬಂದು ತಗೊಂಡು ಹೋದ್ರೆ ಮಾತ್ರ ಕಡಿಮೆ ಮಾಡುದು. ಇಲ್ಲದಿದ್ರೆ ನಮಗೆ ವಿಆರ್ಎಲ್ ಇಲ್ಲಿಂದ 13 ಕಿಲೋಮೀಟರ್ ಆಟೋದಿಂದ ಕೊಂಡೋಗ್ಬೇಕು. ಅದಕ್ಕೆ 300 ರೂಪಾಯಿ ಅದು ಚಾರ್ಜಸ್ ಹೋಗ್ತದೆ. ವಿಆರ್ಎಲ್ ಚಾರ್ಜಸ್ ನಾವೇ ಕೊಡ್ತಾರೆ. ಟೋಟಲ್ 4,000 ರೂಪಾಯಿ ಮಾಡ್ತಾರೆ. 4,000 ರೂಪಾಯಿ ಅದು 4,000 ರೂಪಾಯಿ ರೇಟ್. ಓಕೆ. ಅದು ಫಿಕ್ಸ್ಡ್ ರೇಟ್. ಅದೇ ರೇಟ್. 3/4 ಕೆಜಿ ಬೇಕಾದ್ರೆ 4,400. 1 ಕೆಜಿ ಬೇಕಿದ್ರೆ ನಿಮ್ಗೆ 5,300 ಬೀಳ್ತಾರೆ. ಹಾಗೆ. ಈಗ ಮೊದಲೆಲ್ಲ ನೀವು ಇದಕ್ಕೆ ಉಡ್ ಹಾಕ್ತಾ ಇದ್ದೀರಾ? ಇವಾಗೆಲ್ಲ ಸ್ಟೀಲ್ ಹಾಕ್ತಾ ಇದ್ದೀರಾ? ಏನಂದ್ರೆ ಅದು ಉಡ್ಡಿದು ಒಂದು 5 ವರ್ಷ ಆಗ ನೀರೆಲ್ಲ ಬಿದ್ದು ಅದು ಕಟ್ ಆಗಿ ಹೋಗ್ತದೆ. ಇದು ಏನಾಗುದಿಲ್ಲ. ಇದು 2 ಇಂಚು ಹೋಲ್ಡ್ ಮಾಡಿ ನಾವು ಹಾಕೋದು. ಇದು ಎಲ್ಲ ಫೈನಲ್ ಆದ್ಮೇಲೆ ನೀವು ಈ ರೀತಿ ರಫ್ ಮಾಡುದು? ಇಲ್ಲಿ ಮಾತ್ರ ರಫ್ ಮಾಡ್ತಾರೆ? ಅಲ್ಲಿ ಬೇಡ, ಅಲ್ಲಿ ಬೇಡ. ಇಲ್ಲಿ ಒಳಗೆ ಮಾತ್ರ. ಇಲ್ಲಿ ರಫ್ ಮಾಡಿದ್ರೆ ಮಸಾಲೆ ಎಲ್ಲ ಇದರ ಒಳಗೆ ನಿಲ್ತಾರೆ. ಹೌದು. ಆಮೇಲೆ ಈ ಗುಂಡು ಕಲ್ಲು ಇದ್ರೂ ರಫ್ ಮಾಡ್ತಾರೆ ಇಲ್ಲಿ. ಇದು ಇದು ರಫ್ ಮಾಡ್ತಾರೆ ಅಲ್ವಾ? ಓಕೆ. ಇದು ಏನೋ ಟೆಂಪೋ ಬಂತಿದೆ ಏನೋ ಲೋಡ್ ಮಾಡೋದಕ್ಕೆ. ಅದು ವೇಸ್ಟ್ ರೋಡಿಗೆ ಹಾಕ್ಲಿಕ್ಕೆ ಕೊಂಡೋಗೋದು. ಹೌದಾ? ಇಲ್ಲಿಂದ ಇರೋ ಈ ಕಲ್ಲದ ವೇಸ್ಟ್ಗಳು. ಓಕೆ. ಅದಕ್ಕೆ ಏನಾದ್ರು ದುಡ್ಡು ಚಾರ್ಜ್ ಮಾಡ್ತೀರಾ? ಅದು ಇದು ಬಿಟ್ಟು ಸರ್ ಇದೆಲ್ಲ ಬಿಟ್ಟು ಇನ್ನೇನಾದ್ರು ಸ್ಪೆಷಲ್ ಇದೆಯಾ ಇಲ್ಲಿ? ಸ್ಪೆಷಲ್ ಮೊದಲು ದೀಪ ಎಲ್ಲ ಈಗ ಸೇಲ್ ಆಗಿದೆ. ದೀಪ, ತಿಬ್ಲೆ ಈ ತರದ್ದು ಮಾಡ್ತಾ ಇದ್ದೆ. ದೈವದ ಕಲ್ಲು ಎಲ್ಲ ಮಾಡ್ತಾ ಇದ್ದೆ. ಎಲ್ಲ ಇಲ್ಲ ಈಗ ನಮ್ಮ ಈ ಪದ್ಧತಿಯಲ್ಲಿ ಈಗ ಬಂದು ಮಾಡೋದಿಲ್ಲ. ಮಾಡೋದಿಲ್ಲ ಈಗ. ಭತ್ತನಾಜೆ ಕಲ್ದ ಮೇಲೆ ಇಲ್ಲ. ಭತ್ತನಾಜೆ ಕಲ್ದ ಮೇಲೆ ಇಲ್ಲ. ಇನ್ನು ಇದು ದೀಪಾವಳಿ ಬರ್ಬೇಕು, ಆ ನಂತರ ಮತ್ತೆ ಶುರು ಮಾಡಿ ಮತ್ತೆ ಗೆಜ್ಜೆ ಕಟ್ಟೋ ಟೈಮಲ್ಲಿ. ಹೌದೌದು. ಶುರು ಆಗುತ್ತೆ. ಶುರು ಆಗುತ್ತೆ. ಓಕೆ. ಎಲ್ಲ ಕಲ್ಲು ಮಾಡ್ತೇವೆ ನಾವು. ಓಕೆ ಸರ್. ಓಕೆ ಸರ್. ಈಗ
ಒಳಕಲ್ಲು ಅಥವಾ ರುಬ್ಬಕಲ್ಲು ಮಾಡೋದನ್ನು ಎಲ್ಲಿಂದ ಹೆಂಗೆ ಕಲ್ಲು ಅದು ಅದ್ರ ರೇಟು ಅದ್ರ ಬಗ್ಗೆ ಒಳ್ಳೆ ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ದೀರಾ ಸರ್ ನೀವು. ಈ ಮಾಹಿತಿಗೋಸ್ಕರ ನಿಮಗೆ ಹಾಯ್ ಕರ್ನಾಡು ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ ಸರ್. ಓಕೆ ನಮಸ್ತೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪುತ್ತೂರು ಬಳಿ ಇರುವ ಕಲ್ಲರ್ಪೆ ಎಂಬ ಊರಲ್ಲಿ ಈ ಒಳಕಲ್ಲು ಆಮೇಲೆ ರುಬ್ಬಕಲ್ಲನ್ನೆಲ್ಲ ಯಾವ ರೀತಿ ತಯಾರು ಮಾಡ್ತಾರೆ ಮತ್ತು ಎಲ್ಲೆಲ್ಲಿಗೆ ಅದನ್ನ ಕಳಿಸ್ತಾರೆ, ಯಾವ್ಯಾವ ಊರಿಂದ ಅದಕ್ಕೆ ಡಿಮ್ಯಾಂಡ್ ಇದೆ ಅಂದ್ಬಿಟ್ಟು ಎಲ್ಲ ನಮ್ಮ ಪುರಂದರ ಅನ್ನೋರು ಡೀಟೇಲ್ ಆಗಿ ನಮಗೆ ತಿಳಿಸಿದ್ದಾರೆ. ಹಾಗೆ ಪುರಂದರ್ ಅವರ ಮೊಬೈಲ್ ನಂಬರ್ನ ನಾವು ಇದರಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ನಿಮಗೆ ಏನಾದರೂ ಇದರ ಅವಶ್ಯಕತೆ ಇದ್ದಲ್ಲಿ ಅವ್ರಿಗೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ, ಹಾಗೆ ಆದಷ್ಟು ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೆಲ್ ಬಟನ್ ಒತ್ತಿ. ಬಾಯ್.